हाय फ्रेंड्स इल्ली नवरेगू इन्नम ट्रू कन्नड़ा टीवी चैनल ना सब्सक्राइब आगी लांद्रे प्लीज सब्सक्राइब आगी हागे नम्म चैनल नल्ली बरुवा लेटेस्ट वीडियो गला नोटिफिकेशन गोस्करा सब्सक्राइब पक्कदल्ले इरुवा बेल आइकन ना क्लिक माड़ी। नंबर 12 रीसेंट आगी नम्म भारत सरकार 59 चाइनीस आप गलना बैन माड़िरुवुदु नम्मेल्लरिगू गोत्तिरुवुदे आदरे केलवरु मात्र ई आप गलना प्ले स्टोर नल्ली इल्लदिरुवुदरिंद थर्ड पार्टी साइट्स गलिंदा डाउनलोड माड़िकोळ्ता इद्दारे ಒಂದು ವೇಳೆ ನೀವೇನಾದರೂ ಈ ರೀತಿ ಥರ್ಡ್ ಪಾರ್ಟಿ ಸೈಟ್ಸ್ ನಿಂದ ಆಪ್ ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮಷ್ಟಕ್ಕೆ ನೀವೇ ಹ್ಯಾಕರ್ಸ್ ಕೈಗೆ ನಿಮ್ಮ ಮೊಬೈಲ್ ನ ಕೊಟ್ಟ ಹಾಗೆ ಇರುತ್ತೆ ಹಾಗೆ ಈ ಆಪ್ಸ್ ನಿಂದ ನೀವೇನಾದರೂ ಸೆಕ್ಯೂರಿಟಿ ನ ನಿರೀಕ್ಷಿಸಿದ್ರೆ ಅದು ತಪ್ಪಾಗುತ್ತೆ ಯಾಕಂದ್ರೆ ಈ 59 ಆಪ್ಸ್ ನ ನಮ್ಮ ಭಾರತ ಸರ್ಕಾರ ಬ್ಯಾನ್ ಮಾಡಿದೆ ನೀವು ಈ ಆಪ್ ಮೂಲಕ ಏನಾದರೂ ಹಣವನ್ನ ಮೋಸ ಹೋದ್ರೆ ಸೈಬರ್ ಪೊಲೀಸರ್ ಗೆ ಕಂಪ್ಲೇಂಟ್ ಮಾಡಲು ಹೋದಾಗ ಅವರು ಕಂಪ್ಲೇಂಟ್ ನ ತಗೊಳ್ಳೋದಿಲ್ಲ ಯಾಕಂದ್ರೆ ಈ 59 ಆಪ್ ನಮ್ಮ ಇಂಡಿಯಾನಲ್ಲಿ ಬ್ಯಾನ್ ಮಾಡಿರುವುದರಿಂದ ಸೊ ಫ್ರೆಂಡ್ಸ್ ಈ 59 ಆಪ್ ಗಳನ್ನ ಥರ್ಡ್ ಪಾರ್ಟಿ ಸೈಟ್ಸ್ ಗಳಿಂದ ಡೌನ್ಲೋಡ್ ಮಾಡುವ ಮುಂಚೆ ಯೋಚನೆ ಮಾಡಿ ಇಲ್ಲಾಂದ್ರೆ ಹ್ಯಾಕರ್ಸ್ ಕೈಯಲ್ಲಿ ಬಲಿಯಾಗಬೇಡಿ ಈ ಫ್ಯಾಕ್ಟ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನಂಬರ್ 11 ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳು ಇದ್ದರೆ ಇಂತಹ ಸಂದರ್ಭ ನಿಮಗೆ ಎದುರಾಗಿರುತ್ತೆ ಬಹಳ ಚಿಕ್ಕ ಮಕ್ಕಳು ಏನಾದರೂ ವಸ್ತುಗಳನ್ನು ನೋಡಿದರೆ ಮುಂಚಿತವಾಗಿ ಆ ಮಕ್ಕಳು ಮಾಡುವ ಕೆಲಸ ಏನಪ್ಪಾ ಅಂದ್ರೆ ಆ ವಸ್ತುಗಳನ್ನು ಬಾಯಲ್ಲಿ ಇಟ್ಕೊಳ್ಳೋದು ಕೆಲವೊಂದು ಸಲ ಆ ವಸ್ತುಗಳು ಗಂಟಲಲ್ಲಿ ಸಿಗಕೊಂಡು ಸಿಚುಯೇಷನ್ ತುಂಬಾ ಸೀರಿಯಸ್ ಆಗಿ ಬದಲಾವಣೆಯಾಗುತ್ತೆ ಆ ಸಂದರ್ಭದಲ್ಲಿ ಮಕ್ಕಳು ಸಾಯುವ ಸಾಧ್ಯತೆ ಕೂಡ ಇರುತ್ತೆ ಹಾಗೂ ದಿನನಿತ್ಯ ಇಂತಹ ಘಟನೆಗಳು ಈ ಪ್ರಪಂಚದಲ್ಲಿ ನಡೆಯತಾನೆ ಇರ್ತವೆ ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಆಗಿ ಅಮೆರಿಕ ವಿಜ್ಞಾನಿಗಳು ಪ್ರೆಶರ್ ಆಕ್ಟಿವೇಟೆಡ್ ಆಂಟಿ ಚೋಕಿಂಗ್ ಡಿವೈಸ್ ನ ತಯಾರಿ ಮಾಡಿದ್ದಾರೆ ಚಿಕ್ಕ ಮಕ್ಕಳ ಗಂಟಲಲ್ಲಿ ಏನಾದರೂ ವಸ್ತುಗಳು ಸಿಗಕೊಂಡ್ರೆ ಈ ಡಿವೈಸ್ ಒಂದು ಮಟ್ಟಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳ ಗಂಟಲದಲ್ಲಿ ಏನಾದರೂ ಸಿಗಕೊಂಡಿದ್ದಾಗ ಮಕ್ಕಳ ಬಾಯಿ ಹತ್ತಿರ ಈ ಡಿವೈಸ್ ನ ಇಟ್ಟು ಈ ಡಿವೈಸ್ ಹಿಂದೆ ಇರುವ ಬಟನ್ ನ ಪ್ರೆಸ್ ಮಾಡಬೇಕು ಈ ಬಟನ್ ನ ಪ್ರೆಸ್ ಮಾಡಿದ ತಕ್ಷಣ ವ್ಯಾಕ್ಯೂಮ್ ಆಧಾರಿತವಾಗಿ ಆ ವಸ್ತು ಹೊರಗಡೆ ಬರುತ್ತೆ ನಂಬರ್ 10 ಫ್ರೆಂಡ್ಸ್ ನಿಮ್ಮಲ್ಲಿ ಬಹಳ ಜನರು ನಿಮ್ಮ ಜೀವನದಲ್ಲಿ ಕಾರ್ನ್ ಅಂದ್ರೆ ಮೆಕ್ಕೆಜೋಳನ ತಿಂದೇ ಇರ್ತೀರಾ ಆದ್ರೆ ನೀವು ಈ ಕಾರ್ನ್ ನ ಯಾವಾಗಾದರೂ ನೋಡಿದ್ದೀರಾ ಇದರ ಹೆಸರು ಗ್ಲಾಸ್ ಜಮ್ ಕಾರ್ನ್ ಇದು ನೋಡುವುದಕ್ಕೆ ರೇನ್ಬೋ ನಲ್ಲಿರುವ ಬಣ್ಣಗಳ ತರ ಕಾಣಿಸುತ್ತದೆ ಹಾಗೆ ನೀವು ಇದರಲ್ಲಿ ಅನೇಕ ತರವಾದ ಬಣ್ಣಗಳ ಕಾರ್ನ್ ಗಳನ್ನ ನೋಡಬಹುದು ಹಾಗೆ ಈ ಕಾರ್ನ್ ತುಂಬಾ ಅಪರೂಪವಾಗಿ ಸಿಗ್ತವೆ ಮತ್ತು ಈ ಕಾರ್ನ್ ನ ನಾವು ತಿನ್ನಬಹುದು ನಂಬರ್ 9 ಸೌತ್ ಕೊರಿಯಾನಲ್ಲಿ ಒಂದು ಕೆಫೆ ಇದೆ ಇದರ ಹೆಸರು ಜಿಯೋ ನೋಮ್ ಡಾಂಗ್ ಈ ಕೆಫೆ ಒಳಗಡೆ ಕಾಲಿಟ ತಕ್ಷಣ ನಮಗೆ ಒಂದು ಕಾರ್ಟೂನ್ ಪ್ರಪಂಚದ ಒಳಗಡೆ ಬಂದಿದ್ದೀವೇನೋ ಎನ್ನುವ ಭಾವನೆ ಮೂಡಿಸುತ್ತದೆ ಯಾಕಂದ್ರೆ ಈ ಕೆಫೆನಲ್ಲಿ ಎಲ್ಲಾ ವಸ್ತುಗಳು ಕಾರ್ಟೂನ್ಸ್ ತರಾನೇ ಕಾಣಿಸಿಕೊಳ್ತವೆ ನೀವು ನೋಡಿ ಒಂದು ಸಲ ಎಲ್ಲಿ ನೋಡಿದ್ರು ಕಾರ್ಟೂನ್ಸ್ ತರಾನೇ ಕಾಣಿಸ್ತಾ ಇದಾವಲ್ವಾ ನಂಬರ್ 8 ಫ್ರೆಂಡ್ಸ್ ನಾವು ಮಳೆ ಬೀಳುವಾಗ ಮಳೆ ಹನಿಗಳನ್ನ ನೋಡ್ತಾ ಇರ್ತೀವಿ ಮೋಡಗಳಿಂದ ಮಳೆ ಹನಿಗಳು ಬೀಳುವಾಗ ಅದೆಷ್ಟು ವೇಗದಿಂದ ಆ ಮಳೆ ಹನಿಗಳು ಬೀಳ್ತಾವೆ ಎಂದು ನೀವು ಯಾವಾಗಾದರೂ ಯೋಚನೆ ಮಾಡಿದ್ದೀರಾ ಇವಾಗ ಹೇಳ್ತೀನಿ ಕೇಳಿ ಆ ಮಳೆ ಹನಿಗಳು ಭೂಮಿ ಮೇಲಕ್ಕೆ ಎಷ್ಟು ವೇಗವಾಗಿ ಬೀಳ್ತಾವೆ ಅಂದ್ರೆ ದೊಡ್ಡ ದೊಡ್ಡ ಮಳೆ ಹನಿಗಳು ಆವರೇಜ್ ಆಗಿ 30 ಕಿಲೋಮೀಟರ್ ಪರ್ ಹವರ್ ಸ್ಪೀಡ್ ನಿಂದ ಭೂಮಿಯನ್ನ ಸೇರ್ತಾವೆ ಹಾಗೆ ಚಿಕ್ಕ ಚಿಕ್ಕ ಮಳೆ ಹನಿಗಳು ಭೂಮಿಯನ್ನ ಸೇರುವುದಕ್ಕೆ 3-4 ಕಿಲೋಮೀಟರ್ ಪರ್ ಹವರ್ ಸ್ಪೀಡ್ ನಿಂದ ಬರ್ತಾವೆ ನಂಬರ್ 7 ಈ ಪ್ರಪಂಚದಲ್ಲಿ ಐಸ್ ಕ್ರೀಮ್ ಟೆಸ್ಟರ್ ಎನ್ನುವ ಒಂದು ಜಾಬ್ ಇದೆ ಹೌದು ಆ ಕೆಲಸದಲ್ಲಿ ಐಸ್ ಕ್ರೀಮ್ ನ ಟೇಸ್ಟ್ ಮಾಡಿ ಆ ಟೇಸ್ಟ್ ಹೇಗಿದೆಯೋ ಎಂದು ಆ ಐಸ್ ಕ್ರೀಮ್ ಕಂಪನಿಗೆ ಹೇಳಬೇಕು ಈ ಕೆಲಸದಲ್ಲಿ ಐಸ್ ಕ್ರೀಮ್ ನ ಟೇಸ್ಟ್ ಮಾಡುವುದಕ್ಕೆ ನಾರ್ಮಲ್ ಆಗಿ ನಾವು ಬಳಸುವ ರೀತಿಯಲ್ಲಿ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಸ್ಪೂನ್ಸ್ ನ ಬಳಸೋದಿಲ್ಲ ಕೇವಲ ಗೋಲ್ಡ್ ಸ್ಪೂನ್ಸ್ ನ ಬಳಸ್ತಾರೆ ಈ ಗೋಲ್ಡ್ ಸ್ಪೂನ್ಸ್ ನನ್ನೇ ಬಳಸೋದಕ್ಕೆ ಕೂಡ ಒಂದು ಕಾರಣವಿದೆ ನಾವು ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಸ್ಪೂನ್ಸ್ ನ ಏನಾದರೂ ತಿನ್ನುವಾಗ ಅವುಗಳ ಟೇಸ್ಟ್ ನಲ್ಲಿ ಕೆಲವು ಶೇಕಡರಷ್ಟು ಆ ಸ್ಪೂನ್ ಮೇಲೇನೇ ಇರುತ್ತೆ ಅದೇ ಸ್ಪೂನ್ ನಿಂದ ಫುಡ್ ಅಥವಾ ಐಸ್ ಕ್ರೀಮ್ ನ ಟೇಸ್ಟ್ ಮಾಡುವಾಗ ಮುಂಚಿತವಾಗಿ ಆ ಸ್ಪೂನ್ ನಿಂದ ಏನಾದರೂ ತಿಂದಿದ್ರೆ ಆ ಟೇಸ್ಟ್ ಆ ಸ್ಪೂನ್ ಮೇಲೆ ಹಾಗೆ ಇರುತ್ತೆ ಅದನ್ನೇ ಆಫ್ಟರ್ ಟೇಸ್ಟ್ ಎನ್ನುವ ಹೆಸರಿನಿಂದ ಕರೆಯುತ್ತಾರೆ ಆದ್ರೆ ಗೋಲ್ಡ್ ಸ್ಪೂನ್ ನಿಂದ ತಿನ್ನುವುದರಿಂದ ಇಂತಹ ಪ್ರಾಬ್ಲಮ್ಸ್ ಏನೂ ಇರೋದಿಲ್ಲ ನಮಗೆ ಪರ್ಫೆಕ್ಟ್ ಆಗಿ ಟೇಸ್ಟ್ ಸಿಗುತ್ತೆ ಆದ್ದರಿಂದ ಪ್ರಪಂಚದಲ್ಲಿರುವ ಎಲ್ಲಾ ಐಸ್ ಕ್ರೀಮ್ ಕಂಪನಿಗಳು ಈ ಗೋಲ್ಡ್ ಸ್ಪೂನ್ ನ ಬಳಸ್ತಾರೆ ನಂಬರ್ 6 ಫ್ರೆಂಡ್ಸ್ ನಿಮಗೆ ಈ ಡೌಟ್ ಯಾವಾಗಾದರೂ ಬಂದಿದೆಯಾ ಅದೇನಪ್ಪಾ ಅಂದ್ರೆ ಒಂದು ವೇಳೆ ನಾವು ಭೂಮಿಯ ಮಧ್ಯದಲ್ಲಿ ಒಂದು ರಂಧ್ರವನ್ನು ಮಾಡಿ ಅದರಲ್ಲಿ ಧುಮುಕಿದ್ರೆ ಏನಾಗುತ್ತೆ ಎಂದು ಇವಾಗ ಈ ಪ್ರಶ್ನೆಗೆ ಉತ್ತರವನ್ನ ಹೇಳ್ತೀನಿ ಕೇಳಿ ಒಂದು ವೇಳೆ ನೀವು ಭೂಮಿಯ ಮಧ್ಯದಲ್ಲಿ ರಂಧ್ರವನ್ನು ಇಟ್ಟು ಅದರಲ್ಲಿ ಧುಮುಕಿದ್ರೆ ನೀವು ಅಸಲು ಕೆಳಗೆ ಬೀಳಲ್ಲ ಹಾಗೆ 20 ನಿಮಿಷಗಳವರೆಗೂ ನೀವು ಕೆಳಗಡೆ ಹೋಗ್ತಾನೆ ಇರ್ತೀರಾ
ಆದ್ರೆ ನೀವು ಕರೆಕ್ಟ್ ಭೂಮಿಯ ಮಧ್ಯದಲ್ಲಿ ಬರುವಷ್ಟರಿಗೆ ನೀವು ಮತ್ತೆ ಮೇಲ್ಮುಖವಾಗಿ ಪ್ರಯಾಣಿಸುತ್ತೀರಾ, ಅಂದ್ರೆ ರಿವರ್ಸ್ ಡೈರೆಕ್ಷನ್ ನಲ್ಲಿ. ಯಾಕಂದ್ರೆ ಭೂಮಿಯ ಮಧ್ಯಭಾಗವನ್ನು ದಾಟಿದ ನಂತರ ತಳ ಎನ್ನುವುದು ಇನ್ನೊಂದು ಡೈರೆಕ್ಷನ್ ಆಗುತ್ತೆ. ನಿಮ್ಮನ್ನು ಇದರಿಂದ ಯಾರೊಬ್ಬರು ಹೊರಗಡೆ ಎಳೆಯುವವರೆಗೂ ನೀವು ಈ ರೀತಿ ತಿರುಗ್ತಾನೆ ಇರ್ತೀರಾ. ನಂಬರ್ 5 ಫ್ರೆಂಡ್ಸ್, ಇದು ನಿಮ್ಗೆ ತಿಳಿಲಿ ಅಂತ ಹೇಳ್ತಾ ಇದ್ದೀವಿ. ಕೇಳಿ, ಕೊರೋನಾ ಕಥೆಯೇ ಇನ್ನೂ ಮುಗ್ದಿಲ್ಲ. ಚೀನಾದಲ್ಲಿ ಮತ್ತೊಂದು ಡೆಡ್ಲಿ ವೈರಸ್ ಪತ್ತೆಯಾಗಿದೆ. ಜಗತ್ತಿಗೆ ಕೊರೋನಾ ವೈರಸ್ನ ಹರಡಿಸಿ 213 ರಾಷ್ಟ್ರಗಳ ಪಾಲಿಗೆ ವಿಲನ್ ಆಗಿರುವ ಚೀನಾದಲ್ಲಿ ಕೊರೋನಾ ಕಥೆಯೇ ಮುಗ್ದಿಲ್ಲ, ಅದಾಗಲೇ ಮತ್ತೊಂದು ಸಾಂಕ್ರಾಮಿಕ ವೈರಸ್ ತಲೆದೂರಿದೆ. ಹೌದು, ಚೀನಾದಲ್ಲಿ ವಿಜ್ಞಾನಿಗಳು ಸಾಂಕ್ರಾಮಿಕ ರೋಗವನ್ನು ಹರಡಬಲ್ಲ ಸ್ವೈನ್ ಫ್ಲೂ, ಹಂದಿ ಜ್ವರದ ವೈರಸ್ ಅನ್ನು ಪತ್ತೆ ಮಾಡಿದ್ದಾರೆ. ಈ ವೈರಸ್ ಹಂದಿಗಳಲ್ಲಿ ಕಾಣಿಸಿಕೊಂಡಿದ್ದು ಮನುಷ್ಯರಿಗೂ ಅಂಟಿಕೊಳ್ಳುವ ಸಾಮರ್ಥ್ಯವಿದೆ ಎಂದಿದ್ದಾರೆ. ಜೊತೆಗೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ಭೀತಿ ಇದೆ. ಚೀನಾದ ಕೆಲ ಪ್ರಾಂತ್ಯಗಳಲ್ಲಿರುವ ಹಂದಿಗಳಿಗೆ ಹೊಸ ಇನ್ಫ್ಲೂಯೆನ್ಸಾ ವೈರಸ್ನಿಂದ ಹೆಚ್ಚು ಸೋಂಕಿಗೆ ಒಳಗಾಗುತ್ತಿವೆ. ಈ ಸೋಂಕು ಸದ್ಯದಲ್ಲೇ ಮನುಷ್ಯರಿಗೂ ಹರಡುವ ಸಾಧ್ಯತೆ ಇದೆ. ಇದು ಸುಲಭದಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡಬಹುದಾಗಿದ್ದು ಈ ಬಗ್ಗೆ ಎಚ್ಚರಿಕೆ ವಹಿಸುವ ಅಗತ್ಯವಿದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಇನ್ನು ಹಂದಿಗಳಿಗೆ ಕಾಣಿಸಿಕೊಂಡಿರುವ ಇನ್ಫ್ಲೂಯೆನ್ಸಾ ವೈರಸ್ G4 ಎಂಬ ಹೆಸರಿನ ವೈರಸ್ ಆಗಿದ್ದು ಹಂದಿಗಳಿಗಷ್ಟೇ ಅಲ್ಲದೆ ಯುರೋಪಿಯನ್ ಮತ್ತು ಏಷ್ಯನ್ ಪಕ್ಷಿಗಳಿಗೂ ತಗುಲುವ ಸಾಧ್ಯತೆ ಇದೆ. ಈ ಬಗ್ಗೆ ಚೀನಾದ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಯ ಲಿಯು ಜಿನ್ಹುವಾ ನೇತೃತ್ವದ ತಂಡವು ಚೀನಾದ 10 ಕಸಾಯಿಖಾನೆಗಳ 30,000 ಅಧಿಕ ಹಂದಿಗಳ ಸ್ವಾಬ್ಗಳ ಪರೀಕ್ಷೆ ಮಾಡಿದ್ದು ಅವುಗಳು ಉಸಿರಾಟದ ತೊಂದರೆಯಿಂದ ಬಳಲುತ್ತಿರುವುದು ತಿಳಿದು ಬಂದ ಹಿನ್ನೆಲೆಯಲ್ಲಿ ಇದರ ಅಧ್ಯಯನವನ್ನು ನಡೆಸಲಾಗಿತ್ತು ಎಂದಿದ್ದಾರೆ. ಇದೀಗ ಈ ವೈರಸ್ ಕುರಿತಂತೆ ವಿಜ್ಞಾನಿಗಳು ಮಾಹಿತಿ ನೀಡಿದ್ದು ಈ ವೈರಸ್ ನಿಯಂತ್ರಣಕ್ಕೆ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವ ಅಗತ್ಯವಿದೆ ಎಂದಿದ್ದಾರೆ. ಹೊಸದಾಗಿ ಹುಟ್ಟಿಕೊಂಡಿರುವ ಈ ವೈರಸ್ 3 ವಂಶಾವಳಿಗಳ ವಿಶಿಷ್ಟ ಮಿಶ್ರಣವಾಗಿದೆ. ಯುರೋಪಿಯನ್ ಮತ್ತು ಏಷ್ಯನ್ ಪಕ್ಷಿಗಳಲ್ಲಿ ಕಂಡುಬರುವ ತಳಿಗಳಿಗೆ ಹೋಲುತ್ತದೆ. 2009 ಸಾಂಕ್ರಾಮಿಕ ರೋಗಕ್ಕೆ ಕಾರಣವಾದ H1N1 ತಳಿ ಮತ್ತು ಏವಿಯನ್, ಮಾನವ ಮತ್ತು ಹಂದಿ ಇನ್ಫ್ಲೂಯೆನ್ಸಾ ವೈರಸ್ಗಳಿಂದ ಜೀನ್ಗಳನ್ನು ಹೊಂದಿರುವ ಉತ್ತರ ಅಮೆರಿಕದ H1N1 ಇದಾಗಿದೆ. ನಂಬರ್ 4 ಫ್ರೆಂಡ್ಸ್, ನಿಮ್ಮಲ್ಲಿ ಬಹಳ ಜನ ಅನೇಕ ತರವಾದ ಹೂವುಗಳನ್ನು ನೋಡಿರ್ತೀರ. ಅದರಲ್ಲಿ ಕೆಲವು ಹೂವುಗಳು ತುಂಬಾ ಸುಂದರವಾಗಿ ಕಾಣಿಸಿಕೊಳ್ತವೆ. ಆದ್ರೆ ಇವಾಗ ನಾನು ತೋರಿಸುವ ಹೂವನ್ನು ಮಾತ್ರ ನೀವು ಎಂದೂ ನೋಡಿಲ್ಲ ಅನ್ಕೋತೀನಿ. ಇವಾಗ ನೀವು ನೋಡ್ತಾ ಇರುವ ಹೂವಿನ ಹೆಸರು ನೀಲ ಕುರಿಂಜಿ. ಕೆಲವು ಹೂವುಗಳು ದಿನನಿತ್ಯ ಅರಳುತ್ತವೆ, ಇನ್ನೂ ಕೆಲವು 2-3 ತಿಂಗಳಿಗೆ ಅರಳುತ್ತವೆ. ಆದ್ರೆ ಈ ನೀಲ ಕುರಿಂಜಿ ಹೂವು ಮಾತ್ರ 12 ವರ್ಷಗಳಿಗೆ ಒಂದು ಸಲ ಅರಳುತ್ತದೆ. ಸ್ಟ್ರಾಬಿಲಿಯಂಥಸಿಸ್ ಕುಂತಿಯಾನ ಫ್ಲವರ್ ಎನ್ನುವ ಹೆಸರಿನಿಂದ ಕೂಡ ಇದನ್ನ ಕರೆಯುತ್ತಾರೆ. ಇಲ್ಲಿ ಅದ್ಭುತವಾದ ವಿಷಯ ಏನಂದ್ರೆ ಈ ಹೂವು ಎಲ್ಲೂ ಅಲ್ಲ, ನಮ್ಮ ಭಾರತದ ತಮಿಳುನಾಡಿನ ನೀಲಗಿರಿ ಪರ್ವತದ ಮೇಲೆ ಇದಾವೆ. 12 ವರ್ಷಗಳಿಗೆ ಒಮ್ಮೆ ಅರಳುವ ಈ ಹೂವು ತುಂಬಾ ಅಪರೂಪವಾದದ್ದು. ಹಾಗೆ ಇವಾಗ ನೀವು ನೋಡ್ತಾ ಇರುವ ವಿಡಿಯೋ ಕೂಡ ತುಂಬಾ ರೇರ್ ವಿಡಿಯೋ. ಸ್ನೇಹಿತರೆ, ನಮ್ಮ ಇನ್ನೊಂದು ಹೊಸ ಚಾನಲ್ ಆದ ಕನ್ನಡ ಟ್ರೆಜರ್ನ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ಹೊಸ ಚಾನಲ್ನಲ್ಲಿ ಕೂಡ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗಲಿದೆ. ಲಿಂಕ್ಸ್ನ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ಸ್ನಲ್ಲಿ ಕೊಟ್ಟಿದ್ದೀವಿ, ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 3 ನಮ್ಮೆಲ್ಲರಿಗೂ ಆಪಲ್ ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಿರೋದೇ. ಈ ಆಪಲ್ ಕಂಪ್ನಿ ಎಷ್ಟು ಕ್ವಾಲಿಟಿನ ಮೇಂಟೈನ್ ಮಾಡುತ್ತೆ ಎಂದು ನಾವು ಎಪಿಸೋಡ್ ನಂಬರ್ 54 ಹೇಳಿದ್ವಿ. ಹಾಗೆ ಇತ್ತೀಚೆಗಷ್ಟೇ ಆಪಲ್ ಕಂಪ್ನಿ ಒಂದು ಗ್ಯಾಜೆಟ್ನ ತಯಾರಿ ಮಾಡಿದೆ. ಇವಾಗ ನೀವು ನೋಡ್ತಾ ಇದ್ದೀರಿ ಅಲ್ವಾ, ಈ ಗ್ಯಾಜೆಟ್ನ ಹೆಸರು ಆರ್ಟಿಫಿಷಿಯಲ್ ಆಪಲ್. ಆಪಲ್ನಲ್ಲಿ ಹೋಲೋಗ್ರಾಮ್ ಟೆಕ್ನಾಲಜಿನ ಬಳಸಿದ್ರು. ಈ ಟೆಕ್ನಾಲಜಿಯಿಂದ ನಾವು ಐಫೋನ್ನ ನೀವು ನೋಡ್ತಾ ಇರುವ ಹಾಗೆ ಗಾಳಿಯಲ್ಲಿ ಆಪರೇಟ್ ಮಾಡಬಹುದು. ಈ ಗ್ಯಾಜೆಟ್ನ ಆಪಲ್ ಕಂಪ್ನಿ ಟೆಸ್ಟ್ ಕೂಡ ಮಾಡಿದೆ. ಆ ಟೆಸ್ಟ್ನಲ್ಲಿ ಎಲ್ಲವೂ ಪಾಸಿಟಿವ್ ಫೀಡ್ಬ್ಯಾಕ್ಸ್ನೂ ಬಂದಿದೆ. ಇನ್ನೂ ಕೆಲವು ವರ್ಷಗಳಲ್ಲೇ ಮಾರ್ಕೆಟ್ ಒಳಗಡೆ ಬರುವ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಬಂದರೆ ಟೆಕ್ನಾಲಜಿ ರಂಗದಲ್ಲಿ ಇದೊಂದು ರೆವಲ್ಯೂಷನ್ ಅಂತಾನೆ ಹೇಳಬಹುದು. ನಂಬರ್ 2 ನಮ್ಮ ವಿಜ್ಞಾನಿಗಳು ಏನೋ ಒಂದು ಹೊಸ ಆವಿಷ್ಕಾರಗಳನ್ನು ಮಾಡ್ತಾನೆ ಇರ್ತಾರೆ. ಸೊ ಆದ್ದರಿಂದ ಆ ತಂತ್ರಜ್ಞಾನ ಕೂಡ ದಿನನಿತ್ಯ ಯಾವ ಥರ ಬದಲಾವಣೆ ಆಗ್ತಾ ಇದೆ ಅಂದರೆ, ನಾವು ಭವಿಷ್ಯದಲ್ಲಿ ನೀರನ್ನು ಕುಡಿಯೋದಿಲ್ಲ, ತಿನ್ನುತ್ತೇವೆ. ಹೌದು, ನೀವು ಕೇಳಿದ್ದು ನಿಜಾನೇ. ನೀರನ್ನು ಕೂಡ ತಿನ್ನುವ ತಂತ್ರಜ್ಞಾನ ಬಂದುಬಿಟ್ಟಿದೆ. ಇವಾಗ ನೀವು ನೋಡ್ತಾ ಇದ್ದೀರಿ ಅಲ್ವಾ, ಇದರ ಹೆಸರು ಓಹೋ ಕ್ಯಾಪ್. ಈ ಕ್ಯಾಪ್ಸುಲ್ನ ಯಾವಾಗಾದರೆ ಬಾಯಲ್ಲಿ ಇಟ್ಕೋತೀವೋ ತಕ್ಷಣವೇ ಆ ಕ್ಯಾಪ್ಸುಲ್ ಹೊಡೆದು ಹೋಗಿ ನಮ್ಮ ದೇಹಕ್ಕೆ ಎಷ್ಟು ನೀರು ಅವಶ್ಯವಾಗಿರುತ್ತೋ ಅಷ್ಟು ನೀರನ್ನು ನಮಗೆ ಕೊಡುತ್ತೆ. ಹೊರಗಡೆ ನೀರನ್ನು ವಾಟರ್ ಬಾಟಲ್ನಲ್ಲಿ ಸ್ಟೋರ್ ಮಾಡ್ತಾರೆ. ಆ ನೀರನ್ನು ಕುಡಿಯೋದರಿಂದ ಕೆಲವು ಸಲ ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟಾಗುವ ಸಂಭವವಿದೆ. ಅದರಿಂದ ವಿಜ್ಞಾನಿಗಳು ಇದಕ್ಕೆ ಪರಿಹಾರವಾಗಿ ಈ ಕ್ಯಾಪ್ಸುಲ್ನ ತಯಾರಿ ಮಾಡಿದರು. ಏನೇ ಆಗಲಿ, ಭವಿಷ್ಯದಲ್ಲಿ ನೀರನ್ನು ಕುಡಿಯೋದಿಲ್ಲ, ತಿನ್ನುತ್ತೇವೆ. ನಂಬರ್ 1 ಜಾನಿ ಡೆಪ್.
ಈ ಹೆಸರಿಗಿಂತ ನಮಗೆ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಅಂದ್ರೇನೆ ಚೆನ್ನಾಗಿ ಅರ್ಥವಾಗುತ್ತೆ. ಇವರು ಪೈರೇಟ್ಸ್ ಆಫ್ ಕೆರಿಬಿಯನ್ ನೈಟ್ಸ್ ಮೂವಿನಲ್ಲಿ ಸಮುದ್ರದ ಕಳ್ಳನಾಗಿ ಮಾಡಿರುವ ಪಾತ್ರ ಎಷ್ಟು ಫೇಮಸ್ ಆಗಿದೆ ಎಂದು ನಮ್ಮೆಲ್ಲರಿಗೂ ಗೊತ್ತು. ಈ ಮೂವಿಯಿಂದ ನಾವು ತಿಳ್ಕೊಬೇಕಿರೋದು ತುಂಬಾನೇ ಇದೆ. ಒಬ್ಬ ಕಳ್ಳನಿಂದ ಏನ್ ಕಲಿಬಹುದು ಅನ್ಕೋತೀರಾ? ಈ ಸಮುದ್ರದ ಕಳ್ಳ ಜಾಕ್ ಸ್ಪ್ಯಾರೋನಿಂದ ಕಲಿಯೋದು ಬಹಳನೇ ಇದೆ. ಆದ್ರೆ ಒಂದು ಪಾಯಿಂಟ್ ನ ಇವಾಗ ಹೇಳ್ತೀನಿ ಕೇಳಿ. ಅನ್ಕೊಂಡಿರುವ ಗುರಿಯನ್ನ ತಲುಪಿಲ್ಲ ಅಂದ್ರೂ ಆ ಗುರಿನ ತಲುಪಿದ ಹಾಗೆ ವರ್ತನೆ ಮಾಡುವುದು. ಇವಾಗ ಇಲ್ಲಿ ತಕ್ಷಣ ಬರುವ ಅನುಮಾನ ಏನಂದ್ರೆ, ಅಸಲು ಸಕ್ಸಸ್ ನ ಯಾಕೆ ನಕಲಿಯಾಗಿ ತೋರಿಸಬೇಕು ಎಂದು. ಈ ಸೀನ್ ಅಲ್ಲಿ ಒಂದು ಸಲ ಜಾಕ್ ಸ್ಪ್ಯಾರೋನ ಗಮನಿಸಿ. ಮುಣಿಗಿ ಹೋಗ್ತಾ ಇರುವ ಒಂದು ಶಿಪ್ ನಲ್ಲಿ ಜಾಕ್ ಸಮುದ್ರ ತೀರಕ್ಕೆ ಬರ್ತಾ ಇರ್ತಾರೆ. ಆ ಹಡಗು ಮುಣಿಗಿ ಹೋಗ್ತಾ ಇದೆ ಅಂದ್ರೆ ಯಾರಾದ್ರೂ ಭಯ ಬೀಳ್ತಾರೆ, ಹಾಗೆ ಸಹಾಯದ್ಗೋಸ್ಕರ ಬೇಡ್ತಾರೆ. ಆದ್ರೆ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಮಾತ್ರ ತುಂಬಾ ಕೂಲ್ ಆಗಿರ್ತಾರೆ. ವೀಕ್ನೆಸ್ ನ ಹೊರಗಡೆ ತೋರಿಸಿದ್ರೆ ಇನ್ನೂ ವೀಕ್ ಆಗ್ಬಿಡ್ತೀವಿ. ಅದಕ್ಕೆ ಸಮುದ್ರ ತೀರಕ್ಕೆ ಬರುವವರೆಗೂ ಅನ್ಕೊಂಡಿರುವ ಗುರಿಯನ್ನ ತಲುಪಿಲ್ಲ ಅಂದ್ರೂ ಆ ಗುರಿನ ತಲುಪಿದ ಹಾಗೆ ವರ್ತನೆ ಮಾಡೋದು. ಜಾಕ್ ಸ್ಪ್ಯಾರೋ ತನ್ನ ಹತ್ತಿರ ನಿಧಿ ಇದ್ರೂ ಇಲ್ಲದಿದ್ರೂ ತನ್ನ ಹತ್ತಿರ ನಿಧಿ ಇದೆ ಎಂದು ನಂಬಿಸ್ತಾರೆ. ಯಾಕಂದ್ರೆ ಆತರ ನಂಬಿಸಿದ್ರೇನೆ ತಮ್ಮ ಸುತ್ತಮುತ್ತ ಇರುವವರು ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋನ ಸೀರಿಯಸ್ ಆಗಿ ತಗೊಳ್ತಾರೆ. ಅದೇ ತರ ನಮ್ಮ ಸುತ್ತಮುತ್ತ ಇರುವ ಫ್ಯಾಮಿಲಿ ಅಥವಾ ಟೀಮ್ ಮೆಂಬರ್ಸ್ ನಮ್ಮನ್ನ ಸೀರಿಯಸ್ ಆಗಿ ತಗೊಳ್ಬೇಕೆಂದ್ರೆ ಫೇಲ್ಯೂರ್ ನ ಅಡಿಗಿಡಬೇಕು, ಸಕ್ಸಸ್ ನ ತೋರಿಸಬೇಕು. ಒಂದು ವೇಳೆ ಸಕ್ಸಸ್ ಆಗಿಲ್ಲ ಅಂದ್ರೆ ಟೇಕ್ ಇಟ್ ಈಸಿ ಎನ್ನುವ ಮನಸ್ಥಿತಿಯಿಂದ ಇದ್ರೆ ಅವರು ಕೂಡ ಸಕ್ಸಸ್ ಆಗಿರುವ ತರ ಫೀಲ್ ಆಗ್ತಾರೆ. ಇಲ್ಲಿ ಅನ್ಕೊಂಡಿರುವ ಗುರಿಯನ್ನ ತಲುಪಿಲ್ಲ ಅಂದ್ರೂ ಆ ಗುರಿನ ತಲುಪಿದ ಹಾಗೆ ವರ್ತನೆ ಮಾಡುವುದು ಅಂದ್ರೆ ಸುಳ್ಳು ಹೇಳಿ ಮೋಸ ಮಾಡಿ ಎಂದಲ್ಲ, ನಮ್ಮ ಮೇಲೆ ನಮಗೆ ಮತ್ತು ನಮ್ಮ ಎದುರು ನಿಂತವರಿಗೆ ನಂಬಿಕೆಯನ್ನ ಹುಟ್ಟಿಸೋಗೋಸ್ಕರ ಬಳಸುವ ಒಂದು ಟ್ರಿಕ್ ಅಷ್ಟೇ. ಸಪೋಸ್ ಒಂದು ಸ್ಟಾರ್ಟ್ಅಪ್ ಕಂಪ್ನಿಯ ಸಿಇಒ ಇನ್ವೆಸ್ಟರ್ಸ್ ಹತ್ತಿರ ಹೋದಾಗ ಸಕ್ಸಸ್ ಆಗ್ತೀವಿ ಎಂದು ಕಾನ್ಫಿಡೆನ್ಸ್ ನ ತೋರಿಸಬೇಕು. ಅವಾಗಲೇ ಆ ಸಿಇಒನ ನಂಬಿ ಅವರ ಐಡಿಯಾ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಬಿಸಿನೆಸ್ ಪ್ರಪಂಚದಲ್ಲಿ ಅನ್ಕೊಂಡಿರುವ ಗುರಿಯನ್ನ ತಲುಪಿಲ್ಲ ಅಂದ್ರೂ ಆ ಗುರಿನ ತಲುಪಿದ ಹಾಗೆ ವರ್ತನೆ ಮಾಡೋದು ಒಂದು ಒಳ್ಳೆಯ ತಂತ್ರ. ಇನ್ನು ಜಾಕ್ ಸ್ಪ್ಯಾರೋನಿಂದ ಜೀವನ ಪಾಠಗಳನ್ನು ಕಲಿಬೇಕು ಎನ್ನುವರು ಇವಾಗ ಹೇಳಿ, ನಿಮ್ಮಲ್ಲಿ ಅದೆಷ್ಟು ಜನ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋಗೆ ಫ್ಯಾನ್ಸ್ ಇದ್ದೀರಿ ಎಂದು ನಮಗೆ ಕಮೆಂಟ್ ಮಾಡುವ ಮೂಲಕ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.